ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳಿ ಅದು. ಮತ್ತೆ ನಿಮ್ಮ ಹೆಸರು? ಪ್ರಕಾಶ್. ಪ್ರಕಾಶ್ ಅಂತ. ಕೆಂಪೇಗೌಡ ದುಡ್ಡು ಅಲ್ವಾ? ಆ ಸ್ನೇಹಿತರೆ, ನೀವು ಕೂಡ ನೋಡಿದ್ರಲ್ವಾ, ಇದೊಂದು ಸ್ಪೆಕ್ಟಿಕಲ್ ಕೊಬ್ಬರ ಅಂದ್ರೆ ಅದು ನಾಗರಾವ್ ಕೂಡ. ಆ ಜಾಗ ಕೂಡ ನೋಡಿದ್ರಿ ನೀವು. ಆದಷ್ಟು ಅಲ್ಲಿ ಆ ಥರ ಎಲ್ಲ ಇಟ್ಕೋಬೇಡಿ ಮನೆಗಳ ಹತ್ರ. ಬೇಸಿಗೆ ಕಾಲ ವೆದರ್ ಕೂಡ ಚೇಂಜ್ ಐತೆ ಹೇಳ್ತಾ ಇದು ಕೂಡ ಅಲ್ಲಿಂದ ಸಂರಕ್ಷಣೆ ಆಯಿತು. ಇದಕ್ಕೆ ಅದೊಂದು ಫಾರೆಸ್ಟ್ ನೇಚರ್ ಇದನ್ನ ರಿಲೀಸ್ ಮಾಡೋಣ ಎಲ್ಲರಿಗೂ. ಜಾಜ್ ಸ್ನೇಹಿತರೆ, ಇವಾಗ ನಮಗೆ ಒಂದು ಹಾವಿನ ಸಂರಕ್ಷಣೆ ಕರೆ ಬಂದಿದೆ, ಒಂದು ಅಂಜನಾಪುರ ಒಂದು ಊರಲ್ಲಿ. ಬನ್ನಿ ಅಲ್ಲಿ ಹೋಗಿ ನೋಡೋಣ ಯಾವ ಹಾವು ಇದೆ ಅಂತ. ಅದಕ್ಕಿಂತ ಮೊದಲು ನನ್ನ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟು ಎಲ್ಲದಕ್ಕಿಂತ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನು ಆಲ್ ಮಾಡ್ಕೊಳ್ಳಿ. ಬನ್ನಿ ಹೋಗಿ ನೋಡೋಣ ಯಾವ ಹಾವು ಇದೆ ಅಂತ. ಕೆಳಗೆ ಕೆಳದ್ಬಿಟ್ಟು ಇಲ್ಲಿ ಫೋಟೋ ಕೆಳಗೆ ಬಂದ್ಬಿಟ್ಟಿತ್ತು, ತಿರುಗಾಕ್ಬಿಟ್ಟೈತೆ. ಹೇಳಿ ಹೇಳಿ
ಟಾರ್ಚ್ ಇದೆ, ಬ್ಯಾಟ್ರಿ ಟಾರ್ಚ್. ಲೈಟ್ ಎತ್ಕ ಬಾಬಾ. ಇಲ್ಲಿ ಇಳಿದ್ಬಿಟ್ಟು ಸೌದೆ ಜೋನ್ಸ್ ಇದ್ರು ಅದ್ರ ಮರದ ಮೇಲೆ ಹತ್ತಿರೋದು. ಸಪೋರ್ಟ್ ಇಲ್ಲಿಲ್ಲ ಹತ್ತಿರದ. ಹಾ, ಇಲ್ಲಿ ಜೋಡಿಸಿದ್ರು ಸೌದೆಗಳು. ಇಲ್ಲಿಂದ ತಿರ್ಗಾ ಹತ್ಬಿಡಿ. ಆಯ್ತು ಒಂದ್ ನಿಮಿಷ ಸುಮ್ನೆ ಇದ್ದವ್ರೆ ಕೈಲಿ ಅಲ್ಲ, ತಲೆ ಇಸಿಲ್ವಲ್ಲ ಬಾಲ ಹಿಡ್ಕೊಂಡು ಎಲ್ಲ ನೋಡು ಕಾಣ್ತದೆ ಅವ್ರ ಕೈನೇ ಎಷ್ಟು. ಏನ್ ಮಾಡಲ್ವಾ ಸರ್, ಕ್ಯಾರೆ ಬ್ಯಾಲೆನ್ಸ್ ಮಾಡ್ತೀನಲ್ಲ ಕೇರೆ ಅವನೇ. ಈಗ ನಾನು ಇದನ್ನ ಬ್ಯಾಲೆನ್ಸ್ ಎಲ್ಲ ಇದ್ನ ರೆಸ್ಕ್ಯೂ ಮಾಡೋದು. ಒಂದು ಡಬ್ಬ ಡಬ್ಬ ಚೀಲ ಚೀಲ ಐತೆ ಚೀಲ ಚೀಲ ಐತೆ ಐತೆ ಚೀಲ ಐತೆ. ಸ್ನೇಹಿತರೆ ನೀವು ಕೂಡ ಬೇಡ ನೋಡಲ್ವ, ಇದೊಂದು ಇಂಡಿಯನ್ ರ್ಯಾಟ್ಸ್ ಒಂದು ಕೇರ ಕೂಡ. ಇದು ನೋಡಿದ್ದೆ ಹೆಂಗೆ ಇದು ನೀವು ಇಲ್ಲಿಂದ ಬಂದಿದ್ದು ಇಲ್ಲಿ ಓಡಿಸ್ಕೊ ಬಂದಿದ್ದು ಇಲ್ಲಿ ಹೊಡೆಯಕ್ಕೆ ಬಂದಿದ್ದು ಇಲ್ಲಿ ಹೊಡೆದಿಲ್ಲ ಇಲ್ಲಿ ಹೊಡೆದಿಲ್ಲ ತಪ್ಸ್ಕೊಬಿಟ್ಟದ ಅದು ಇಲ್ಲಿ. ನಿಮ್ಮ ಹೆಸರು ರಾಘವೇಂದ್ರ. ನಿಮ್ದು ಯಾವ ಊರು ಬರುತ್ತೆ? ಅಂಜನಾಪುರ. ಅಂಜನಾಪುರ ಸರಿ ಸ್ನೇಹಿತರೆ. ಈಗ ಆ ಜಾಗದಿಂದ ನೀವು ಕೂಡ ನೋಡಿದ್ರಿ, ಆ ಜಾಗದಲ್ಲಿ ಹಿಲಿಗಳು ಕಪ್ಪೆಗಳು ಈ ತುಂಬಾ ಹೆಚ್ಚಾಗಿರ್ತವೆ. ಇದಕ್ಕೆ ಹಿಲಿ ಕಪ್ಪೆ ಎಲ್ಲ ತುಂಬಾ ಫೇವ್ರೇಟ್ ಫುಡ್ ಕೂಡ. ಇಲ್ಲಿ ಹಿಲಿ ಕಪ್ಪೆ ಎಲ್ಲ ಜಾಸ್ತಿ ಇರುತ್ತೆ ಅಲ್ಲಿ, ಯಾವ ಖಂಡಿತ ಇದ್ದೇ ಇರುತ್ತೆ. ಆದಷ್ಟು ಈ ಟೈಮ್ ಒಂದು ಹುಷಾರಾಗಿರಿ ಅಂತ ಹೇಳ್ತಾ ಇದು ಕೂಡ ಸಂರಕ್ಷಣೆ ನೋಡಿ ಬನ್ನಿ, ಪ್ಯಾಕ್ ಮಾಡೋಣ ಆಚೆ. ಸರಿ ಸರ್, ಇದು ಕೂಡ ಪ್ಯಾಕ್ ಆಯ್ತು. ಇದಕ್ಕೆ ಅದೊಂದು ಫಾರೆಸ್ಟರ್ ನೇಚರ್ಗೆ ಇದನ್ನ ರಿಲೀಸ್ ಮಾಡೋಣ. ಎಲ್ಲರಿಗೂ ಜಾಜ್ ಸ್ನೇಹಿತರೆ ನೋಡೋದ್ರಲ್ವಾ, ಇದು ನಮ್ಮ ರಾಮನಗರ ಅಂಜನಾಪುರ ಒಂದು ಊರಲ್ಲಿ ಒಂದು ಸೀಟಿನ ಹತ್ತಿರ ಸಂರಕ್ಷಣೆ ಮಾಡಿದಂಥವು ಇಂಡಿಯನ್ ರ್ಯಾಟ್ಸ್ನಾಗ ಅಂದರೆ ಒಂದು ಕೇರಾವು ಕೂಡ. ಅಲ್ಲಿಂದ ಅದನ್ನು ಸೇಫಾಗಿ ಸಂರಕ್ಷಣೆ ಮಾಡಿ ಇದಕ್ಕೆ ಅದೊಂದು ಫಾರೆಸ್ಟ್ ನೇಚರ್ಗೆ ರಿಲೀಸ್ ಕೂಡ ಆಯಿತು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಸೇವನ್ ಮತ್ತು ಸೇವನ್ ನೇಚರ್ ಅವುಗಳನ್ನ ಉಳಿಸಿ ಪರಿಸರ ಬೆಳೆಸಿ ಅಂತ ಹೇಳ್ತಾ ಎಲ್ಲರಿಗೂ ಜಯ ಅಂಜಲಿ.